ಅಲ್ಲ ಹಳೇದು ಮರೆಯೋದು ಅಂತಲ್ಲ, ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಒಳ್ಳೇದಿದೆ ಅದನ್ನ ತಗೊಂಡು ಮುಂದಕ್ಕೆ ಯಾವ ತರ ಇನ್ನೂ ಒಳ್ಳೇದು ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಅದನ್ನ ತಗೊಂಡು ಹೋಗ್ತಾ ಇರಬೇಕು. ಎಸ್, ನೋಡಿ, ಬಹಳ ವಿಶೇಷವಾಗಿ ನಾನು ಯಾವುದು ಒಂದು ಸಮಾಜಕ್ಕೆ ಒಂದು ಜಾತಿ ಧರ್ಮಕ್ಕೆ ಅನ್ನೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನಾನು ಇಡೀ ದೇಶಕ್ಕೆ, ದೇಶದಲ್ಲಿರುವಂಥ ಎಲ್ರಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋದು ನನ್ನ ಮನೋಭಾವನೆ. ಎಲ್ಲರೂ ಜೊತೆಗೆ ತಗೊಂಡೋಗ್ಬೇಕು, ನಮ್ಮ ಸಮಾಜವನ್ನು ಒಂದು ಒಳ್ಳೆ ಸಮಾಜವಾಗಿ ಕಟ್ಟಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿರುವಂಥ ಆಸೆ. ನಾವು ಇಲ್ಲಿವರೆಗೂ ಪ್ರವೃತ್ತಿ ಕೂಡ ಅದೇ ಥರ ಇತ್ತು. ಇವತ್ತು ನೀವು ಕೇಳಿರುವಂಥ ಪ್ರಶ್ನೆಗೆ ನೋಡಿ, ಸ್ಥಾನಮಾನಕ್ಕೋಸ್ಕರ ಕೇಳೋದು ತಪ್ಪಲ್ಲ, ಸ್ಥಾನಮಾನ ಬೇಕು ಅಂತ ಹೇಳೋದು ತಪ್ಪಲ್ಲ, ಅರ್ಹತೆ ಇದ್ದರೆ ಕೊಡೋದು ಪಕ್ಷದ ಶಿಸ್ತಿನ ಕೆಲಸ. ಹೈಕಮ್ಯಾಂಡು ನಾವು ಕೇಳ್ತೀವಿ, ಎಲ್ಲ ನಾಯಕರು ಕೇಳ್ತಾರೆ ನನಗೆ ಆ ಸ್ಥಾನ ಕೊಡಿ. ಆದರೆ ನಮ್ಮ ಪಕ್ಷದಲ್ಲಿ ಹೈಕಮ್ಯಾಂಡು ಹೇಳಿದ ಮೇಲೆ ಅದರ ವಿರುದ್ಧ ಯಾರೂ ಮಾತಾಡಬೇಕು. ಅಲ್ಪಸಂಖ್ಯಾತರಿಗೆ ಎಲ್ಲ ಥರನೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಕೆಲವು ಸರಿ ನಮಗೆ ಸಿಗಬೇಕಾಗಿರೋದು ಸಿಕ್ಕದೆ ಹೋಗಿರ್ಬೋದು, ಮುಂದಕ್ಕೆ ಸಿಗ್ಬೋದು. ಅದು ಅದನ್ನು ನಾವು ಪಕ್ಷದ ವಿರುದ್ಧ ಮಾತಾಡುವಂಥದ್ದು ನಮ್ಮ ಪಕ್ಷದಲ್ಲಿ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ. ಯಾರೇ ಇರ್ಬೋದು, ಸಿ ಎಂ ಇಬ್ರಾಹಿಂ ಅವರು ಭಾಳ ದೊಡ್ಡ ನಾಯಕರು, ನಮ್ಮ ವಿಶೇಷವಾಗಿ ಸಮುದಾಯ ಪಕ್ಷ ಎಲ್ಲದರಲ್ಲೂ ದೊಡ್ಡ ನಾಯಕರು. ಅವರು ಭಾಳ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ಅವರ ವಿರುದ್ಧ ನಾವೇನು ಹೇಳೋದಿಲ್ಲ, ಅವರು ನಮ್ಮ ನಾಯಕರು ಅವರು. ಆದರೆ ಪಕ್ಷದಲ್ಲಿ ಕೇಳಿರೋದೇನು ತಪ್ಪಲ್ಲ, ಕೇಳಬೇಕು, ಅಧಿಕಾರ ಕೊಡಿ ನಮಗೆ ಸ್ಥಾನ ಕೊಡಿ ಅಂತ ಕೇಳೋದು ತಪ್ಪಲ್ಲ. ಆದರೆ ಪಕ್ಷ ತೀರ್ಮಾನ ತಗೊಂಡ ಮೇಲೆ ಅದರ ವಿರುದ್ಧ ನಾವು ಯಾರೂ ಮಾತಾಡಬಾರ್ದು. ಅದು ಸರ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.